ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ಇವತ್ತು ವ್ಲಾಗ್ನ ಹಾಕ್ತಾ ಇದ್ದೀನಿ. ಇದು ಹಳೆ ವಿಡಿಯೋ. ಏನಪ್ಪ ಹಳೆ ವಿಡಿಯೋನ ಹಾಕ್ತಿದ್ದಾರೆ ಅಂತ ನೀವು ಕೇಳ್ಬೋದು. ಅದರಲ್ಲಿ ದೋಸೆ ರೆಸಿಪಿ ಎಲ್ಲ ಇತ್ತು, ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ವೆರೈಟಿ ದೋಸೆ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನೆನ್ನೆ ಎಲ್ಲ ಮಾಡಿದ್ದೆ, ಮಕ್ಕಳು ಮತ್ತೆ ಬೇಕು ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಸರಿ ಕೆಂಪು ಚಟ್ನಿ ಮಾಡಿರಲಿಲ್ಲ ನೆನ್ನೆ, ಈಗ ಕೆಂಪು ಚಟ್ನಿನ ಮಾಡಿದ್ದೀನಿ. ಕೆಂಪು ಚಟ್ನಿ ಮಾಡಿ ಕೋನ್ ದೋಸೆ ಮತ್ತು ಟ್ರಯಾಂಗಲ್ ದೋಸೆ, ಮಾಮೂಲಿ ಇದನ್ನು ರೋಲ್ ಮಾಡಿ ಮಾಡುವಂಥ ದೋಸೆ ಮಾಡಿದ್ದೀನಿ. ಮಕ್ಕಳೆಲ್ಲ ತಿಂದರು, ಸ್ಕೂಲ್ಗೆ ಹೋದರು. ಅಂದರೆ ಒಬ್ಳು ಹೋದ್ಲು ಸ್ಕೂಲ್ಗೆ, ಈಗ ಮಧ್ಯಾಹ್ನ ಹೋದ್ಲು ಎಕ್ಸಾಮ್ಗೆ. ನಾನು ಬೆಳಗ್ಗೆ ಒಂದು ಟೈಮ್ ದೋಸೆ ಹಾಕಿ ಮತ್ತೆ ಇನ್ನೊಂದು ಟೈಮ್ ದೋಸೆ ಹಾಕಿರೋದಿದು, ಮತ್ತು ಇನ್ನೊಂದು ರೀತಿಯ ದೋಸೆನೂ ಹಾಕಿದ್ದೀನಿ ನೋಡಿ. ಇದು ಅಷ್ಟೇ, ಹೋಟ್ಲುಗಳಲ್ಲಿ ನೋಡಿರ್ಬೋದು ಮಧ್ಯದಲ್ಲಿ ಆಲೂಗಡ್ಡೆ ಹಾಕಿ ಕೆಂಪು ಚಟ್ನಿ ಎಲ್ಲ ಹಚ್ಚಿ ಮತ್ತು ಮಾಮೂಲಿ ಚಟ್ನಿನೂ ಸಹ ಹಾಕಿ ಸರ್ವ್ ಮಾಡಿ ಕೊಡ್ತಾರೆ. ಇದು ಆಲ್ರೆಡಿ ತಣ್ಣಗಾಗ್ಬಿಟ್ಟಿದೆ, ಆಗಲೇ ಹಾಕಿದ್ದೆ ನಾನು. ನಾನು ತಿನ್ಕೊಬೇಕು. ಹಾಗೆ ನಾನು ಸುಮಧುರ ಕಿಚನ್ ಚಾನಲಲ್ಲಿ ವಿವಿಧ ರೀತಿಯ ದೋಸೆಗಳನ್ನ ತೋರಿಸಿದ್ದೀನಿ. ಟ್ರಯಾಂಗಲ್ ದೋಸೆನೂ ತೋರಿಸಿದ್ದೀನಿ, ಇವತ್ತು ಸಹ ತೋರಿಸಿದ್ದೀನಿ. ಮೈಸೂರು ಮಸಾಲ ದೋಸೆ ಜೊತೆಗೆ ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಪೂರ್ತಿಯಾಗಿಯೂ ಸಹ ತೋರಿಸಿದ್ದೀನಿ. ನಾನು ರೆಸಿಪಿ ಚಾನಲ್ ಸುಮಧುರ ಕಿಚನ್ನಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೋಡಬಹುದು. ಚಟ್ನಿ ನೋಡಿ, ಕಾಯಿ ಚಟ್ನಿ ಈ ರೀತಿಯಾಗಿ ಮಾಡ್ತೀನಿ. ಒಂದೊಂದು ಸಾರಿ ಒಂದೊಂದು ರೀತಿಯಾಗಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ, ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಇವತ್ತು ಈ ರೀತಿಯಾಗಿ ಮಾಡಿದ್ದೀನಿ ಚಟ್ನಿ, ಮತ್ತು ಕೆಂಪು ಚಟ್ನಿನೂ ಸಹ ನಾನು ಈ ರೀತಿ ಮಾಡಿದ್ದೀನಿ. ಕೆಂಪು ಚಟ್ನಿನೂ ಸಹ ಯಾವ ರೀತಿ ಮಾಡೋದು ಅಂತ ನಾನು ರೆಸಿಪಿ ಚಾನಲಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಚಿಕ್ಕದಾಗಿ ಬೇಕಾದರೆ ಒಂದೊಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ. ಆದರೆ ಇದಕ್ಕೆ ಏನು ಬೇರೆ ಏನು ಹಾಕಿಲ್ಲ, ಬ್ಯಾಡಗೆ ಮೆಣಸಿನಕಾಯಿನ ಬಿಸಿನೀರಲ್ಲಿ ನೆನೆ ಹಾಕಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೆ, 10-12 ಬ್ಯಾಡಗೆ ಮೆಣಸಿನ್ಕಾಯಿನ ತೊಳೆದು ನೀರಲ್ಲಿ ನೆನಾಕಿದ್ದೆ. ಒಂದು 20 ನಿಮಿಷಗಳ ಕಾಲ ನೆನೆಸಿದ್ರೂ ಸಾಕು, 15-20 ನಿಮಿಷಗಳ ಕಾಲ ನೆನೆಸಿದ್ರೂ ಸಾಕು. ಅಕಸ್ಮಾತ್ ಟೈಮ್ ಇತ್ತು ಅಂತಂದರೆ ಓವರ್ ನೈಟ್ ಬೇಕಾದರೂ ನೆನೆಸ್ಕೋಬೋದು ಬ್ಯಾಡಗೆ ಮೆಣಸಿನ್ಕಾಯಿನ. ನೆನೆಸಿ ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳುಗಳು ಸಿಪ್ಪೆ ತೆಗೆದು ಹಾಕೋಬೇಕು. ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ, ಮತ್ತು ಒಂದು ಚಿಕ್ಕದು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು, ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು, ಕಡಲೆಪಪ್ಪನ್ನ ಹಾಕಿ ನೀರು ಹಾಕಿದೆ, ಹಾಗೆ ರುಬ್ಕೊಂಡಿದ್ದೀನಿ. ಬೆಳಗ್ಗೆ ಮೆಣಸಿನಕಾಯನ್ನ ಬಿಸಿ ನೀರಿನಲ್ಲಿ ನೆನೆಸಿಟ್ಟಿರೋದ್ರಿಂದ ಇದು 2-3 ದಿನಗಳ ಕಾಲ ಇದು ಕೆಡೋದಿಲ್ಲ, ಹಾಗೆ ಇರುತ್ತೆ. ನಾನು ನೀರು ಹಾಕಿ ನೀರು ಸೇರಿಸಿ ನೀವು ರುಬ್ಕೊಳ್ಳೋದಾದರೆ, ಬೆಳಗ್ಗೆ ಮೆಣಸಿನಕಾಯಿಗೆ ನೀರು ಹಾಕಿ ನೆನಾಕಿರ್ತೀವಲ್ಲ, ಅದೇ ನೀರನ್ನೇ ಹಾಕಿ ಬೇಕಾದ್ರೆ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು. ನಾನು ನೋಡಿ ಈ ರೀತಿ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ, ದೋಸೆಗೆಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇದನ್ನು ಜೋಳದ ರೊಟ್ಟಿ ಜೊತೆ, ಅನ್ನದ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತಿನ್ಬೋದು, ಇಡ್ಲಿ ಜೊತೆ ತಿನ್ಬೋದು, ಇಲ್ಲ ಮಸಾಲೆ ದೋಸೆಗೆ ಈ ರೀತಿಯಾಗಿ ಕೋಟಿಂಗ್ ಮಾಡಿ ತಿನ್ಬೋದು. ಸಖತ್ತಾಗಿರುತ್ತೆ, ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಕೆಂಪು ಚಟ್ನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾವು ಹೋಟೆಲ್ಗಳಿಗೆ ಹೋಗಿ ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ದೋಸೆ ಮಾತ್ರ ಕ್ರಿಸ್ಪಿಯಾಗಿದೆ, ನನ್ನ ಕೈಯಲ್ಲಿ ಈ ರೀತಿ ತೆಗೆದು ತೆಗೆದು ನೋಡಿಸಿ ಇಲ್ಲೆಲ್ಲ ಕಟ್ ಆಗಿಬಿಟ್ಟಿದೆ, ಆದರೂ ಸಖತ್ತಾಗಿ ಬಂದಿದೆ. ಇದೇ ರೀತಿಯೇ ನಾವು ಎಷ್ಟು ಮಕ್ಕಳಿಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ದೋಸೆ ಎಲ್ಲ ಮಾಡ್ಕೋಬೋದು, ಈ ರೀತಿನಾದರೂ ದೋಸೆ ಮಾಡ್ಕೋಬೋದು. ವಿಭಿನ್ನವಾಗಿ ಈ ರೀತಿ ನಾವು ಮಾಡ್ಕೊಂಡು ತಿನ್ಬೋದು ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಿಂತ, ಎಷ್ಟು ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ. ಈ ಕೆಂಪು ಚಟ್ನಿನ ಮತ್ತು 2-3 ದಿನಗಳ ಕಾಲ ನಾವು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡು ತಿನ್ಕೋಬೋದು, ಬೇಕಂದರೆ ಅಂದರೆ 1-8 ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ, ಕೆಡೋದಿಲ್ಲ. ನಾವು ಒಂದೇ ದೋಸೆ ಬ್ಯಾಟರ್ನಲ್ಲಿ ನೋಡಿ ನಾನು ಇಷ್ಟು ದೋಸೆ ಮಾಡಿದ್ದೀನಿ. ಈಗ ಇನ್ನೂ ಇದೇ ದೋಸೆ ಬ್ಯಾಟರ್ನಲ್ಲಿ ಅಂದರೆ ನೋಡಿ ಈ ದೋಸೆ ಬ್ಯಾಟರ್ನಲ್ಲಿ ಸೆಟ್ ದೋಸೆನೂ ಮಾಡ್ಕೋಬೋದು, ಮತ್ತು ಪಡ್ಡು ಮಾಡ್ಕೋಬೋದು, ಬೇರೆ ಬೇರೆ ಬಗೆಯ ದೋಸೆಗಳನ್ನೂ ಮಾಡ್ಕೋಬೋದು. ಕ್ಯಾರೆಟ್ ದೋಸೆ, ಬೀಟ್ರೂಟ್ ದೋಸೆ ಆ ರೀತಿಯೆಲ್ಲ ಮಾಡ್ಕೋಬೋದು, ಮತ್ತು ಮೆಂತ್ಯ ಸೊಪ್ಪಿನ ದೋಸೆನೂ ಸಹ ಮಾಡ್ಕೋಬೋದು. ಫ್ರೆಂಡ್ಸ್, ನಾನು ಮುಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸಖತ್ತಾಗಿರುತ್ತೆ, ಒಂದೇ ಥರ ತಿಂದು ತಿಂದು ಬೇಜಾರಾದಾಗ ಈ ರೀತಿ ವಿಭಿನ್ನವಾಗಿ ಬೇರೆ ಬೇರೆ ರೀತಿಯ ದೋಸೆಗಳನ್ನ ಮಾಡ್ಕೊಂಡು ತಿನ್ಕೋಬೋದು. ಹಾಗೆ ದೋಸೆ ಬ್ಯಾಟರ್ನು ನಾನು ಯಾವ ರೀತಿ ಮಾಡೋದು ಅಂತ ನನ್ನ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಸುಮಧುರ ಕಿಚನ್ ಚಾನಲಲ್ಲಿ, ಅಲ್ಲಿ ನೀವು ಸರ್ಚ್ ಮಾಡಿ ಸಹ ನೋಡ್ಕೋಬೋದು.
ಈ ದೋಸೆ ಬ್ಯಾಟರ್ ಒಂದನ್ನು ನೀವು ಮಾಡ್ಕೊಂಡ್ಬಿಟ್ರೆ ಎಷ್ಟು ಬಗೆಯ ದೋಸೆಗಳನ್ನ ಬೇಕಾದರೂ ಮಾಡ್ಕೋಬೋದು. ಪನ್ನೀರ್ ದೋಸೆ, ಚೀಸ್ ದೋಸೆ, ಆ ರೀತಿ ಬಗೆ ಬಗೆಯ ದೋಸೆಗಳನ್ನ ಮಾಡ್ಕೋಬೋದು. ನಾನು ಒಂದೊಂದೇ ನಿಧಾನವಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಈಗ ಊಟ ಮಾಡ್ಕೋಬೇಕು. ಊಟ ಮಾಡ್ಕೊತೀವಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ, ಮತ್ತೆ ಗಲೀಜಾಯಿತು ಈ ಕೆಂಪು ಚಟ್ನಿ ಎಲ್ಲ ಮಾಡೋದಕ್ಕೆ ಹೋಗಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಹಿದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಕಾಳೆಲ್ಲ ಹಿದ್ಕಿಟ್ಟಿದ್ದೆ, ನೆನ್ನೆ ಸಂಜೆನೇ ಹಿದ್ಕಿಟ್ಟಿದ್ದೆ. ಈಗ ಸಾಂಬಾರು ಮಾಡಬೇಕು. ಹಾಗೆ ಮಕ್ಕಳಿಗೆ ಈ ಕಾಳು ನೋಡಿದ್ರೆ ಸಾಕು, ಅವ್ರಿಗೆ ಸ್ನ್ಯಾಕ್ಸ್ ಜ್ಞಾಪಕ ಬರುತ್ತೆ. ಅದೇ ಇದು ತವಾಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಡ್ತೀನಿ, ಸಖತ್ತಾಗಿರುತ್ತೆ. ಇದರಲ್ಲಿ ಅವಲಕ್ಕಿ ಅವಲಕ್ಕಿ ಮಿಕ್ಸ್ಚರ್ ಮಾಡ್ತೀವಲ್ಲ, ಅದೇ ರೀತಿ ಹಿದ್ಕಿದ ಬೇಳೆಕಾಳಿನ ಮಿಕ್ಸ್ಚರು ಸಹ ಮಾಡ್ಬೋದು. ನನ್ನ ರೆಸಿಪಿ ಚಾನಲಲ್ಲಿ ಆಲ್ರೆಡಿ ಈ ಅವರೆಕಾಳಿನ ಮಿಕ್ಸ್ಚರ್ನ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ, ನೀವು ಖಂಡಿತವಾಗ್ಲೂ ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಮುಂದಿನ ವೀಡಿಯೋಗಳಲ್ಲಿ ವ್ಲಾಗ್ನಲ್ಲೂ ನಾನು ಯಾವತ್ತಾದರೂ ಒಂದಿನ ಕಮೆಂಟ್ ಮಾಡಿ ನಿಮಗೆ ಮಾಡಬೇಕು ಅಂತ ಏನಾದರೂ ಇತ್ತು ಅಂತಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗ್ಲೂ ಈ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಚಿಕ್ಕಡಿಕಾಯಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೋಡಿ. ಮಧ್ಯದಲ್ಲಿ ನಾನು ಯಾವಾಗಲೂ ಪ್ರತಿ ಸಾರಿ ಹಾಕಿದಾಗೂ ಈ ರೀತಿ ತೆಗೆದು ತೆಗೆದು ನೋಡಿನೇ ಹಾಕೋದು. ಇಲ್ಲ ಅಂತಂದರೆ ನಾವು ಎಷ್ಟೇ ಹುಷಾರಾಗಿ ನೋಡಿದ್ರೂ ಮಧ್ಯದಲ್ಲಿ ಈ ಬೀಜದ ಹತ್ರ ಹುಳ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನೀವು ಮಾಡಬೇಕಾದ್ರೂ ಒಂದ್ಸರಿ ಚೆಕ್ ಮಾಡಿನೇ ಹಾಕಿ, ತುಂಬ ಒಳ್ಳೆಯದು. ಈ ರೀತಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಹಿದಿಕಿದ ಬೇಳೆ ಸಾಂಬಾರು ಮಾಡಬೇಕು. ಈಗ ದೋಸೆನೆಲ್ಲ ತಿನ್ಕೊಂಡು ನಂತರ ನಾನು ಸಾಂಬಾರಿಗೆ ರೆಡಿ ಮಾಡ್ಕೋತೀನಿ. ಹಾಗೆ ಇನ್ನೂ ಪಾತ್ರೆ ಎಲ್ಲ ಎಷ್ಟೊಂದಿದೆ, ಕೊಬ್ಬರಿನೆಲ್ಲ ಪೀಸ್ ಮಾಡಿಟ್ಟಿದ್ದೀನಿ, ತೆಗಿಬೇಕು ನೋಡಿ. ಇನ್ನೊಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ಏನಂದರೆ ನೋಡಿ, ನಾನು ಈ ಕಾಯಿನ ಈ ರೀತಿ ಒಡೆದ್ಬಿಟ್ಟು, ಅಂದರೆ ಇದು ನೆನ್ನೆ ಷಷ್ಠಿಗೆ ಪೂಜೆ ಮಾಡ್ಕೊಂಡು ಬಂದಿದ್ದ ಕಾಯಿ, ಅದರಿಂದ ಎಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಗೆ ಇದೆ. ಇದನ್ನೆಲ್ಲ ತೆಗೆದ ಮೇಲೆ ಕಟ್ ಮಾಡಿಬಿಡ್ತೀನಿ. ಈ ರೀತಿ ಎಲ್ಲ ತೆಗೆದ ಮೇಲೆ, ಅಂದರೆ ಗುಂಡ್ಕಲ್ಲಿ ಇರುತ್ತಲ್ಲ ಆ ಕಲ್ಲಲ್ಲಿ ಒಡೆದ್ಬಿಟ್ಟು ಚಾಕುವಿನಿಂದ ಹುಷಾರಾಗಿ ಇದನ್ನು ತೆಗೆದಿಟ್ಕೊಬಿಡ್ತೀನಿ. ಈ ರೀತಿ ನೋಡಿ, ಈ ರೀತಿ ತೆಗೆದಿಟ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಈ ರೀತಿ ಚೆನ್ನಾಗಿ ತೊಳ್ಕೋಬೇಕು. ಸ್ವಲ್ಪನೂ ಜಿಡ್ಡೆಲ್ಲ ಏನೂ ಇರಬಾರ್ದು. ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಸ್ಪೂನ್ನಷ್ಟು ಕಲ್ಲುಪ್ಪನ್ನ ಹಾಕೋಬಿಡ್ಬೇಕು. ಈಗ ನಾನು ಬಾಯಲ್ಲಿ ಹೇಳ್ತಾ ಇದ್ದೆ, ಹೇಳೋದಕ್ಕಿಂತ ಒಂದ್ಸರಿ ಮಾಡಿನೇ ತೋರಿಸ್ಬಿಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ. ಒಂದು ಪಾತ್ರೆಯಲ್ಲಿ ನಾನು ಈ ಟ್ಯಾಪ್ ನೀರೆಲ್ಲ ಯೂಸ್ ಮಾಡಲ್ಲ, ಬರೀ ಒಂದ್ಸರಿ ತೊಳೆದ್ರೂ ನಾನು ಬಿಂದಿಗೆಯಲ್ಲಿ ನಾನು ನೀರು ಇಟ್ಕೊಂಡಿರ್ತೀನಿ. ಬಿಂದಿಗೆಯಲ್ಲಿ ನಾನು ನೀರು ಇಟ್ಟಿರ್ತೀನಿ. ಏನಕ್ಕಂತಂದರೆ ಇದು ತರಕಾರಿ ಎಲ್ಲ ತೊಳೆಯೋದಕ್ಕೋಸ್ಕರ ನಾನು ಟ್ಯಾಪ್ ನೀರನ್ನ ಯೂಸ್ ಮಾಡೋದಿಲ್ಲ. ಈ ತರಕಾರಿ ತೊಳೆಯೋದಕ್ಕೆ ನಾನು ಈ ಬಿಂದಿಗೆಯಲ್ಲಿ ಕಾವೇರಿ ನೀರು ಬರುತ್ತೆ, ಆವಾಗ ನಾನು ಹಿಡಿದು ಇಟ್ಕೊಂಡಿರ್ತೀನಿ, ಅದನ್ನೇ ಯೂಸ್ ಮಾಡ್ಕೋತೀನಿ. ಒಂದು ಸರಿ ಅದರಲ್ಲಿ ತೊಳೆದ್ರೂ ಅಕಸ್ಮಾತ್, ಅಂದರೆ ಬೇರೆ ಏನು ತರಕಾರಿ ಎಲ್ಲ ಏನು ತೊಳೆಯೋದಿಲ್ಲ, ಈ ಥರ ಇದನ್ನು ಮಾತ್ರ ಬೇರೆ ಏನಾದರೂ ತೊಳ್ಕೊತೀನಿ ಅಷ್ಟೇ. ಅಂದರೆ ಸೊಪ್ಪನ್ನು ಜಾಸ್ತಿ ಸರಿ ತೊಳಿಬೇಕಾಗುತ್ತೆ. ಅದು ನಾನು ಮೊದಲೆಲ್ಲ ಜಾಸ್ತಿ ಬಿನ್ಗೆ ನೀರನ್ನು ಹಿಡಿದಿಟ್ಕೊತಾ ಇದ್ದೆ, ಈ ನಡುವೆ ನೀರು ಅಷ್ಟೊಂದು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದ್ಸರಿ ಸೊಪ್ಪನ್ನು ಅದರಲ್ಲಿ ತೊಳೆದು ಆಮೇಲೆ ಈ ಬಿನ್ಗೆ ನೀರಿನಲ್ಲಿ ನಾನು ತೊಳಿತೀನಿ. ನೋಡಿ, ಈ ರೀತಿ ಹುಷಾರಾಗಿ ತೆಕ್ಕೋಬೇಕು, ತೆಕ್ಕೊಂಡು ನೀಟಾಗಿ ಬಂದುಬಿಡುತ್ತೆ. ಇದನ್ನು ನಾನು ಒಂದ್ಸರಿ ಟ್ಯಾಪ್ ನೀರಲ್ಲಿ ತೆಗೆದುಬಿಡ್ತೀನಿ. ನೋಡಿ, ಇದೆಲ್ಲ ಅರಿಶಿನ ಕುಂಕುಮ ಆಗಿರೋದೆಲ್ಲ ತೆಗೆದುಬಿಡ್ತೀನಿ. ತೆಗೆದು ಒಂದ್ಸರಿ ಟ್ಯಾಪ್ ನೀರಲ್ಲಿ ತೊಳ್ಕೊಂಬಿಡ್ಬೇಕು. ನೋಡಿ, ಈ ಎಡ್ಜ್ ಇರುತ್ತಲ್ವಾ, ನಿಮಗೆ ತೆಗೆಯೋದಕ್ಕೂ ಚಾಕುನಲ್ಲಿ ಒಂದು ಟಿಪ್ಸನ್ನು ಹೇಳ್ತೀನಿ. ಈ ಎಡ್ಜ್ ಇರುತ್ತಲ್ವಾ, ನೋಡಿ, ಈ ಎಡ್ಜ್ ಕಡೆಗೆ ನಾವು ಕರೆಕ್ಟಾಗಿ ಚಾಕುನ ಹಿಂಗೆ ಇಟ್ಕೋಬೇಕು. ಹೊಸ್ದಾಗಿ ಮಾಡೋರಾದರೆ ಮಾಡೋಕ್ಕೆ ಹೋಗಬೇಡಿ, ಯಾರಿಗಾದರೂ ಅಭ್ಯಾಸ ಇರೋರಾದರೆ ಮಾಡಿ. ಈ ರೀತಿ ಚಾಕುನ ತುಂಬ ಹುಷಾರಾಗಿ ಮಾಡಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕು, ಕೈ ಮೇಲೆ ಬಂದುಬಿಡುತ್ತೆ ಚಾಕು, ಅದಕ್ಕೆ ಹುಷಾರಾಗಿ ಮಾಡಬೇಕು. ನೋಡಿ, ಈ ರೀತಿ ನಿಧಾನಕ್ಕೆ ತೆಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಇರೋದನ್ನು, ಈ ಎಡ್ಜ್ ಇರುತ್ತಲ್ವ, ಈ ಎಡ್ಜಲ್ಲಿ ನಾವು ಚಾಕುನ ಹೀಗೆ ಹಾಕಿ ತೆಗೆದ್ರೆ ನೀಟಾಗಿ ಬರುತ್ತೆ. ಮತ್ತು ನೋಡಿ, ಸ್ವಲ್ಪ ಇಷ್ಟು ಓಪನ್ ಮಾಡಿಕೊಂಡು ಕೈ ಮೇಲೆ ಇಟ್ಕೊಳಕ್ಕೆ ಹೋಗ್ಬೇಡಿ, ನೆಲದಲ್ಲಾದರೂ ಇಟ್ಕೊಳ್ಳಿ ಈ ರೀತಿ, ಇಲ್ಲ ಈ ಟೈಲ್ಸ್ ಮೇಲಾದರೂ ಇಟ್ಕೊಂಡು ಈ ಓಪನ್ ಮಾಡಿರೋ ಕಡೆ ನೋಡಿ, ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ. ನೋಡಿ, ಎಷ್ಟು ನೀಟಾಗಿ ಬಂದುಬಿಡ್ತು. ನೋಡಿ, ಇದನ್ನು ಈಗ ಟ್ಯಾಪ್ ನೀರಲ್ಲಿ ಒಂದ್ಸರಿ ವಾಶ್ ಮಾಡಿಕೊಂಡು ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಇದನ್ನು ಒಂದು ಪಾತ್ರೆಗೆ ನೀರಿಗೆ ಹಾಕ್ತಾಯಿದ್ದೀನಿ. ನೀರು ಕಡಿಮೆ ಇರೋದ್ರಿಂದ ನಾನು ಟ್ಯಾಪ್ ನೀರು ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲ ಅಂತಂದರೆ ಯೂಸ್ ಮಾಡೋದಿಲ್ಲ. ಇದನ್ನು ಆಲ್ರೆಡಿ ತೊಳೆದಿದ್ದೀನಿ. ಈ ರೀತಿ ಹಾಕ್ಕೊಂಡು ಒಂದ್ಸರಿ ಇನ್ನೊಂದು ಸರಿ ಚೆನ್ನಾಗಿ ತೊಳ್ಕೊಂಡ್ಬಿಡ್ಬೇಕು.
ನೋಡಿ ಫ್ರೆಂಡ್ಸ್, ಈ ರೀತಿಯಾದ ಗುಂಟ್ಕಲ್ಲು ನಾನು ಮನೇಲಿ ಇಟ್ಕೊಂಡಿದ್ದೀನಿ. ಇದರಿಂದ ನಾನು ಕಾಯಿನ ಚಚ್ಕೊಂಡಿದ್ದು ಚೆನ್ನಾಗಿ ಚಚ್ಕೊಂಡು ಈ ರೀತಿ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿಕೊಂಡು ಈ ರೀತಿ ತೆಗೆದು ತೊಳ್ಕೊಬೇಕು ಚೆನ್ನಾಗಿ. ಒಂದಿನ ಏನಾದರೂ ಆಗಿಬಿಟ್ಟಿದ್ರೆ ನೋಡಿ, ಇಲ್ಲೆಲ್ಲ ಅಂಟು ಬಂದಿರುತ್ತೆ, ಏನಾದರೂ ಅಕಸ್ಮಾತ್ ಆ ರೀತಿ ಅಂಟಿದ್ರೆ ಇದನ್ನು ಚೆನ್ನಾಗಿ ತೆಗೆದ್ಬಿಡಿ. ಈ ರೀತಿ ಅಕಸ್ಮಾತ್ ಚಾಕುವಿನ ಇದೇನು ಆಗಿಲ್ಲ ನೋಡಿ, ಚೆನ್ನಾಗಿದೆ. ನೆನ್ನೆ ತೊಗೊಂಡಿದ್ದು ನೋಡಿ, ಈ ರೀತಿ ಏನಾದರೂ ಮಾಡಿಬಿಟ್ರೆ ಬಂದುಬಿಡುತ್ತೆ ಚಾಕುನಲ್ಲಿ ನೋಡಿ, ಈ ರೀತಿ ಬಂದುಬಿಡುತ್ತೆ. ಇದೇನಾಗಿಲ್ಲ, ಕೊಬ್ಬರಿನೇ ಬರ್ತಾ ಇದೆ. ಈ ರೀತಿ ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು. ಈ ರೀತಿ ಈಗ ಈ ನೀರನ್ನು ಚೆಲ್ಲಿ ನಾನು ಬೇರೆ ನೀರು ತೊಗೋತೀನಿ. ಈಗ ಇದನ್ನು ಇದಕ್ಕೆ ನಾನು ಬೇರೆ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೋತಾ ಇದ್ದೀನಿ ನೋಡಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಹಾಗೆ ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು, ಅಥವಾ ಒಂದು 10-15 ನಿಮಿಷ ಬಿಟ್ಟರೂ ಸರಿ ಸಾಕಾಗುತ್ತೆ. ಬಿಟ್ಬಿಟ್ಟು ನಂತರ ಇದನ್ನೆಲ್ಲ ತೆಗೆದು ಒಂದು ಪೇಪರ್ ಮೇಲೆ ಅಥವಾ ಬಿಸಿಲಿನಲ್ಲಿ ಅಥವಾ ಗಾಳಿ ಆಡೋ ಕಡೆ ಗಾಳಿ ಮೇಲೆ ಈ ರೀತಿ ಒಂದೊಂದೇ ಈ ರೀತಿ ತೆಗೆದಿಟ್ಬಿಟ್ರೆ ನೀರೆಲ್ಲ ಸೋರ್ಕೊಂಡು ನಾವು ಕೊಬ್ಬರಿನ ಯಾವ ರೀತಿ ಇವಾಗ ತೆಗೆದಿದ್ದೀವೋ ಇದೇ ರೀತಿಯೇ ಇರುತ್ತೆ ನೋಡಿ. ನಿಮಗೆ ಒಂದು ವಾರ ಆದರೂ ಒಣಗ್ತಾ 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 ಏನಾಗುತ್ತೆ, ಇದು ಬೂಸ್ಟೇ ಬರೋದಿಲ್ಲ, ಹೀಗೇ ಇರುತ್ತೆ, ಒಣಕೊಬ್ಬರಿ ಥರ ಆಗುತ್ತೆ ನಿಮಗೆ ನೋಡಿ. ಇದನ್ನು ನಾನು ಈಗ ಹಾಗೆ ಬಿಡ್ತೀನಿ. ಅಕಸ್ಮಾತ್ ನೀವು ಉಪ್ಪು ಹಾಕಿ ಈ ರೀತಿಯೆಲ್ಲ ಪ್ರೊಸೀಜರ್ ಮಾಡಲಿಲ್ಲ ಅಂತಂದ್ರೂ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ಈ ರೀತಿ ಸ್ವಲ್ಪನೂ ಅಂಟಿರಬಾರ್ದು. ಬಿಸಿಲಿನಲ್ಲಿ ಇದನ್ನು ಹೀಗೇ ಒಣಗಾಕ್ಬಿಡ್ಬೇಕು. ಸೋರಿಟ್ಬಿಟ್ರೆ ಬಿಸಿಲಿನಲ್ಲಾದರೂ ಹಾಕ್ಬೋದು ಅಥವಾ ಮನೆಯಲ್ಲಿ ನೆರಳಲ್ಲಾದರೂ ಹಾಕ್ಬೋದು. ನಾನು ಹೇಳ್ದಾಗ ಮೊದಲೇ ಹೇಳಿದಾಗೆ ಈ ರೀತಿ ಹಾಕ್ಬಿಟ್ಟಿಟ್ಬಿಟ್ರೆ ಒಣಗಿದ ಮೇಲೆ ಇದೇ ರೀತಿಯೇ ಇರುತ್ತೆ ಕೊಬ್ಬರಿ. ಸ್ವಲ್ಪನೂ ಕಲರ ಕೆಂಪಗಾಗಿರೋದಿಲ್ಲ, ಏನೂ ಇಲ್ಲ. ಮತ್ತು ನಾವು ಮಿಕ್ಸಿಗೆ ಹಾಕಿ ಕಟ್ ಮಾಡಬೇಕಾದ್ರೂ ಸಹ ಮೆತ್ತಗೇ ಇರುತ್ತೆ, ಏನೂ ಅಷ್ಟು ಗಟ್ಟಿಯಾಗಲ್ಲ. ಒಬ್ಬೊಬ್ಬರು ಏನು ಮಾಡಿಬಿಡ್ತಾರೆ, ತುಂಬ ತೆಳುವಾಗಿ ನೋಡಿ ಈ ರೀತಿ ಕಟ್ ಮಾಡಿಬಿಡ್ತಾರೆ. ಈ ರೀತಿ ಕಟ್ ಮಾಡಿ ಆರಾಕ್ತಾರೆ ಎಷ್ಟೊಂದು ಜನ, ನಾನು ತುಂಬ ಜನ ನೋಡಿದ್ದೀನಿ. ಈ ರೀತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ, ಅದು ನಾವು ಒಣಗಾಕಿದ್ದಾಗೇ ಆ ಧೂಳೆಲ್ಲ ಬಂದು ಎಲ್ಲ ಇದರಲ್ಲಿ ಸೇರಿಕೊಂಡಿರುತ್ತೆ, ಮತ್ತು ಕೆಂಪಗಾಗ್ಬಿಡುತ್ತೆ, ತುಂಬ ಕೆಂಪಗಾಗ್ಬಿಡುತ್ತೆ. ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಈ ರೀತಿ ಇದ್ದರೆ ನಾವು ಬೇಕಾದ್ರೆ ನಾವು ಅಡುಗೆಗೆ ಬಳಸಬೇಕಾದ್ರೆ ಚೆನ್ನಾಗಿ ತೊಳೆದ್ಬಿಟ್ಟು ಬೇಕಾದ್ರೆ ಕಟ್ ಮಾಡಿ ಹಾಕೋಬೋದು. ಈ ರೀತಿ ಹಾಕ್ಕೊಂಡ್ರೆ ನಮಗೆ ಯೂಸ್ ಮಾಡೋದಕ್ಕೂ ಮನಸ್ಸೇ ಬರೋದಿಲ್ಲ ತೆಳ್ಳಗೆ. ಈ ರೀತಿ ನೋಡಿ, ಇದೊಂದು ಟಿಪ್ಸ್ ಅನ್ಕೊತೀನಿ ಫ್ರೆಂಡ್ಸ್, ನಿಮಗೆ ತುಂಬ ಉಪಯೋಗ ಆಗ್ಬೋದು. ಕೆಲವೊಬ್ಬರು ಚಿಪ್ ಚಿಪ್ಪನ್ನೇ ಇಟ್ಬಿಟ್ಟಿರ್ತಾರೆ, ಆ ಚಿಪ್ ಇಟ್ಟಾಗ ಏನಾಗುತ್ತೆ, ಆ ಚಿಪ್ಪು ಪೂರ್ತಿ ಒಣಗೋದಿಲ್ಲ, ಅದು ಫುಲ್ಲು ಕವರ್ ಆಗಿರುತ್ತಲ್ಲ, ಒಳಗಡೆ ಎಲ್ಲಿ ಬಿಸಿಲು ಬೀಳುತ್ತೋ ಅಲ್ಲಿ ಮಾತ್ರ ಒಣಗಿರುತ್ತೆ. ಇನ್ನು ಬೇರೆ ಕಡೆ ಎಲ್ಲ ಬೂಸ್ಟ್ ಬಂದಂಗಾಗಿ ಕೆಂಪಗಾಗ್ಬಿಟ್ಟಿರುತ್ತೆ. ಇದೊಂದು ಟಿಪ್ಸ್ ನಿಮಗೆ ಅನುಕೂಲ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಏನಾದರೂ ಟ್ರೈ ಮಾಡಿ ಅನುಕೂಲ ಆಗಿದ್ದರೆ ನೀವು ಖಂಡಿತವಾಗ್ಲೂ ನನಗೆ ಯಾವ ರೀತಿ ಆಯಿತು ಅಂತ ಕಮೆಂಟ್ ಮಾಡಿ. ನೋಡಿ, ಇದನ್ನು ನಾನೀಗ ಇದು ಹೀಗೆ ಬಿಟ್ಬಿಟ್ಟು ಒಂದು ಪೇಪರ್ ಮೇಲೆ ಆರು ತೆಗಿತೀನಿ. ಈಗ ಒಂದು 10 ನಿಮಿಷ ಆಯಿತು, ನಾನು ಇದನ್ನು ಈ ರೀತಿ ತೆಗೆದಿಡ್ತಾ ಇದ್ದೀನಿ. ಗಾಳಿನಲ್ಲಾದರೂ ಇಡ್ಬೋದು ಅಥವಾ ಈ ರೀತಿ ಹೀಗೇ ಇಡ್ಬೋದು. ನೀಟಾಗಿ ನೀರೆಲ್ಲ ಸೋರ್ಕೊಂಡಿರುತ್ತೆ. ನೀರೇನಾನು ಜಾಸ್ತಿ ಇತ್ತು ಅಂತಂದು ಸೋರಿಸಿ ನೋಡಿ, ಈ ರೀತಿ ನಿಲ್ಲಿಸಿಡಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೀರು ಸೋರ್ಕೊಂಡ್ಬಿಡುತ್ತೆ, ಅಥವಾ ಈ ರೀತಿ ಏನಾದರೂ ಇಟ್ಟು ಇನ್ನೊಂದು 5 ನಿಮಿಷ ಆದಮೇಲೆ ಮತ್ತೆ ಈ ರೀತಿ ಮಾಡ್ಕೋಬೋದು. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಮನೆಯಲ್ಲಿ. ನಾವು ಈ ಥರ ನಾನು ಈ ರೀತಿಯೇ ಮಾಡೋದು ಯಾವಾಗಲೂ ಅಷ್ಟೇ. ಅದಕ್ಕೆ ನನಗೆ ಉಪಯೋಗ ಯಾವಾಗಲೂ ಈ ರೀತಿ ಕೊಬ್ಬರಿ ಕೆಡೋದಿಲ್ಲ. ಮತ್ತು ಕೆಲವರು ಫ್ರಿಡ್ಜಲ್ಲಿ ಇಟ್ಬಿಡ್ತಾರೆ, ಆ ಫ್ರಿಡ್ಜಲ್ಲಿ ಇರೋದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಕೆಲವೊಂದು ಟೈಮ್ ಫ್ರಿಡ್ಜ್ ಬೇಕಾಗತ್ತೆ, ಮಾಮೂಲಿ ಟೈಮ್ ಇದ್ದಾಗ ಈ ರೀತಿ ನಾವು ಮಾಡ್ಕೋಬೋದು ಸುಲಭವಾಗಿ. ನೋಡಿ, ಈ ರೀತಿ ನಾನೀಗ ಗಾಳಿಯಲ್ಲಿ ಇಟ್ಬಿಡ್ತೀನಿ ಹೊರಗಡೆ. ಈ ರೀತಿಯಾಗಿ ನಾನು ಹೊರಗಡೆ ಕಿಟಕಿನಲ್ಲಿ ಇಟ್ಬಿಟ್ಟಿದ್ದೀನಿ. ಗಾಳಿಗೆ ಒಣಗ್ತಾ ಇರುತ್ತೆ, ಚೆನ್ನಾಗಿ ಒಣಕೊಬ್ಬರಿ ಥರ ಆಗಿರುತ್ತೆ. ಮತ್ತು ಇದೇ ಕೊಬ್ಬರಿಯಿಂದ ನಾನು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಲಡ್ಡು. ಯಾವ ರೆಸಿಪಿ ಅಂತ ನಾನು ನಂತರ ತೋರಿಸ್ತೀನಿ ಮುಂದಿನ ವಿಡಿಯೋನಲ್ಲಿ. ಹಾಯ್ ಫ್ರೆಂಡ್ಸ್, ಈಗ ದೋಸೆನೆಲ್ಲ ನೋಡ್ಕೊಂಡು ಬಂದ್ರಲ್ಲ, ಯಾವ ರೀತಿ ಇತ್ತು ಅಂತ ನೋಡ್ತಾ ಇದ್ರೇ ಟೆಂಪ್ಟಿಂಗ್ ಆಗುತ್ತೆ ತಿನ್ನಬೇಕು ಅಂತ. ಸಖತ್ತಾಗಿರುತ್ತೆ, ನಾನು ಮಾಡಿ ಆಗಲೇ ಇತ್ತು, ಮತ್ತೆ ಇನ್ನೊಂದ್ಸರಿ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಬಿಸಿ ಏನಂತಂದರೆ, ಯಾರಾದರೂ ನಮಗೆ ಮಾಡಿಕೊಟ್ಬಿಟ್ರೆ ಬಿಸಿ ಬಿಸಿಯಾಗಿ ತಿನ್ಬೋದು, ಅದೇ ನಾವೇ ಮಾಡಿದ್ರೆ ಒನ್ ಬೈ ಒನ್ ದೋಸೆ ಹಾಕ್ಕೊಂಡು ನಿಧಾನಕ್ಕೆ ತಿನ್ನಬೇಕು. ಅದು ತಿನ್ನೋಷ್ಟೊತ್ತಿಗೆ ಎಲ್ಲ ಆರೋಗ್ಬಿಟ್ಟಿರುತ್ತೆ, ಹಿಂಗಾಗುತ್ತೆ. ಮನೇಲಿ ಎಲ್ಲ ಹೆಣ್ಮಕ್ಳಿಗೂ ಇದೇ ಪ್ರಾಬ್ಲಮ್ಮು ಅಂತ ನಾನು ಅಂದ್ಕೊತೀನಿ. ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಈ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ಟು.
ಎಲ್ಲರಿಗೂ ಒಂದು ಕಡೆಯಿಂದ ಬಿಸಿ ಬಿಸಿ ತಿನ್ನಲಿ ಬಿಸಿ ಅಂತ ಮಕ್ಕಳಿಗೆ ಎಲ್ಲರಿಗೂ ಹಾಕ್ಕೊಡ್ತೀವಿ. ಕೊನೆಯಲ್ಲಿ ನಮಗೆ ಹಾಕೊಂಡು ತಿನ್ನಬೇಕಾದ್ರೆ ಈ ರೀತಿ ಆಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಒಂದೊಂದೇ ದೋಸೆನೇ ಬಿಸಿ ಬಿಸಿ ಹಾಕ್ಕೊಂಡು ತಿನ್ನೋಕ್ಕಾಗಲ್ಲ, ಎಲ್ಲ ಒಟ್ಟಿಗೆ ಒಂದ್ಸರಿ ಒಂದೆರಡು ದೋಸೆ ಮೂರು ದೋಸೆ ಹಾಕ್ಕೊಂಡು ತಿನ್ನಬೇಕಾಗತ್ತೆ. ಒಂದು ದೋಸೆ ತಿನ್ನೋಷ್ಟರಲ್ಲಿ ಇನ್ನೊಂದು ದೋಸೆ ಆರೋಗ್ಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಬಿಸಿ ಮಾಡ್ಕೊಂಡು ನಿಂತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅದು ವೀಡಿಯೋ ಮಾಡ್ತಾ ಇದ್ದೆ ನನ್ನ ರೆಸಿಪಿ ಚಾನಲ್ಗೆ, ರೆಸಿಪಿ ಚಾನಲ್ ಹಾಕಿರ್ತೀನಿ. ಇದರಲ್ಲೂ ಸಹ ಒಂದೊಂದು ಯಾವುದಾದ್ರೂ ಒಂದೊಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನಾನು. ಹಾಗೆ ಇನ್ನೂ ಪಾತ್ರೆ ಎಲ್ಲ ಎಷ್ಟೊಂದಿದೆ, ಇನ್ನೂ ಪಾತ್ರೆ ಎಲ್ಲ ತೊಳಿಬೇಕು, ಇನ್ನೂ ಕೆಲಸ ಇದೆ, ಇವತ್ತೇನು ಕೆಲಸನೂ ಆಗಲೇ ಇಲ್ಲ. ಹಾಗೆ ನೆನ್ನೆ ದೇವಸ್ಥಾನದಿಂದ ಬಂದ್ವಿ, ದೇವಸ್ಥಾನದಿಂದ ಬಂದು ಸಾಕಾಗೋಗ್ಬಿಟ್ಟಿತ್ತು. ನಾನು ಸುಮ್ಮನಾಗ್ಬಿಟ್ಟೆ, ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ನೆನ್ನೆ ಸಂಜೆ ಇದ್ಕಿದ್ದ ಬೆಳೆ ಕಾಳೆಲ್ಲ ಇದಕ್ತಾ ಇದ್ವಿ. ಮಕ್ಕಳು ನಾವೆಲ್ಲ ಸೇರಿಕೊಂಡು ಕಾಂಪಿಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನನಗೆ ಆ ಬಿಸಿಲಲ್ಲೆಲ್ಲ ಹೋಗಿ ಬಂದಿದ್ದಕ್ಕೆ ತಲೆನೋವು ಬಂದುಬಿಟ್ಟಿತ್ತು. ಸರಿ, ಇನ್ನೊಂದ್ಸರಿ ಯಾವಾಗಲಾದರೂ ಆಡೋಣ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ಟೆ. ಒಂಥರ ಚೆನ್ನಾಗಿರುತ್ತೆ ಗೇಮ್ ಆ ರೀತಿ ಮನೇಲಿ ಯಾವಾಗಲೂ ಮಕ್ಕಳನ್ನ ಈ ರೀತಿ ತೊಡಸ್ಕೊಳ್ಳೋದ್ರಿಂದ ಅವ್ರಿಗೂ ಒಂಥರ ವಿಭಿನ್ನವಾಗಿ ಚೇಂಜಸ್ ಇರುತ್ತೆ. ಯಾವಾಗಲೂ ಓದಿ 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 ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಹಾಗಾಗಿ ಇನ್ನೊಂದ್ಸರಿ ಯಾವಾಗಲಾದ್ರೂ, ಇವಾಗ ಟೆಸ್ಟ್ ನಡೀತಾ ಇತ್ತು, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ, ಏನು ಇದು ಮಾಡೋಕ್ಕೆ ಹೋಗಲಿಲ್ಲ. ಫ್ರೀ ಇದ್ದಾಗ ಯಾವಾಗಲಾದರೂ ರಜೆ ಇದ್ದಾಗ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಈಗ ಮಗಳು ಟೆಸ್ಟ್ ಇತ್ತು, ಮಧ್ಯಾಹ್ನ ಓದಲು ಟೆಸ್ಟ್ಗೆ. ಓಕೆ ಫ್ರೆಂಡ್ಸ್, ನಾನೀಗ ಈ ದೋಸೆನೆಲ್ಲ ತಿನ್ಕೊಂಡು, ನಾನು ಒಬ್ಬಳೇ ತಿನ್ನಲ್ಲ ಇಷ್ಟೊಂದು, ಮಗಳು ಇನ್ನೊಬ್ಬಳಿದ್ದಾಳೆ ಚಿಕ್ಕವಳು, ಅವಳಿಗೂ ಕೊಟ್ಟು ನಾನು ತಿಂತೀನಿ. ಆಮೇಲೆ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡ್ತಾ ಇದ್ರೆ ಟೆಂಪ್ಟಿಂಗ್ ಆಗ್ತಾ ಇರುತ್ತೆ ಈ ರೀತಿ ತಿನ್ಕೋಬೋದು ಅಂತ. ಈ ರೀತಿ ಮನೆಯಲ್ಲೇ ನಾವು ಮಾಡಿ ತಿನ್ಕೋಬೋದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ, ಖಂಡಿತವಾಗ್ಲೂ ಈ ದೋಸೆ ಬ್ಯಾಟರ್ನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡು ನೀವು ಮನೇಲೇ ಮಾಡಿ, ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ, ಸಖತ್ತಾಗಿರುತ್ತೆ. ನಾನು ನಂಗೆ ಗೊತ್ತಿರೋರಿಗೆ, ನನ್ನ ರಿಲೇಷನ್ನಲ್ಲಾಗಲಿ, ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಫ್ರೆಂಡ್ಸ್ಗಳಿಗೆ ಅಕ್ಕಪಕ್ಕದಲ್ಲಿರೋರಿಗಾದ್ರಾಗಲಿ ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ ನಾನು, ಇಷ್ಟೇ ಹಾಕಿ ಮಾಡಿ ಅಂತ. ಅವ್ರು ಮಾಡಿನೂ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಜನ ನನಗೆ ರೆಸಿಪಿ ಚಾನಲಲ್ಲೂ ಕಮೆಂಟ್ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಿರೋದೆಲ್ಲ ನೀವು ಚೆಕ್ ಮಾಡಿ ನೋಡ್ಬೋದು, ನನ್ನ ರೆಸಿಪಿ ಚಾನಲಲ್ಲಿ ಯಾವ ರೀತಿ ಕಮೆಂಟ್ಸ್ ಬಂದಿದೆ ಅಂತಲೂ ಸಹ ನೋಡ್ಬೋದು. ನೀವು ಖಂಡಿತವಾಗ್ಲೂ ಚೆಕ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೇರೆ ಬೇರೆ ಬಗೆಯ ದೋಸೆಗಳನ್ನ ನಾನು ಮಾಡಿದ್ದೀನಿ, ಒಂದ್ಸರಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು. ನಾನು ಗಾಳಿಯಲ್ಲಿ ಮಾತ್ರ ಒಣಗಾಕಿಟ್ಟಿದ್ದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಸ್ವಲ್ಪನೂ ಜಿಟ್ಟಿಲ್ಲ. ಇದನ್ನು ಬಿಸಿಲಲ್ಲಿ ಹಾಕಿದ್ರೂ ಇದೇ ರೀತಿಯೇ ಆಗುತ್ತೆ. ಮತ್ತು ಇದನ್ನು ನಾವು ಗಾಳಿನಲ್ಲೇ ಇಡಬೇಕು. ಈ ರೀತಿ ಗಾಳಿಯಲ್ಲೇ ಇಟ್ಟರೆ ಪೂರ್ತಿ ಒಣ ಕೊಬ್ಬರಿ ರೀತಿ ಆಗಿಬಿಡುತ್ತೆ. ನಾನು ಮೊದಲೇ ಹೇಳಿದಾಗೆ ಹಳೇದು ಯಾವುದೂ ಇರಲಿಲ್ಲ, ನನ್ನ ಕೊಬ್ಬರಿ ಇದ್ದಿದ್ರೆ ನಾನು ತೋರಿಸ್ತಾ ಇದ್ದೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ನೋಡಿ ಇದೇ ನೋಡ್ತಾ ಇರ್ಬೋದು ಪೂರ್ತಿ ಯಾವ ರೀತಿ ಡ್ರೈ ಆಗಿದೆ ನೋಡಿ, ಇದೇ ರೀತಿಯೇ ಇರುತ್ತೆ. ಇದೊಂದು ನಿಮಗೆ ತುಂಬ ಉಪಯೋಗ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಾನೀಗ ಸಾಂಬಾರು ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ನಾನು ಒಳಗಡೆಗೆ ತೊಗೊಂಡು ಬಂದೆ, ನಾನು ಹೊರಗಡೆನೇ ಇಟ್ಟಿದ್ದೆ ಗಾಳಿಯಲ್ಲಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇದರಲ್ಲಿ ತುಂಬ ಟಿಪ್ಸ್ಗಳನ್ನು ನಾನು ಹೇಳಿದ್ದೀನಿ, ಎಲ್ಲರಿಗೂ ಅನುಕೂಲ ಆಗಿರ್ಬೋದು ಅಂತಲೂ ಸಹ ಅಂದ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಂದರೆ ಹಿದ್ಕಿದ ಬೆಳೆ ಸಾಂಬಾರು ಮತ್ತು ನನ್ನ ದಿನಚರಿ ಏನಿರುತ್ತೆ ಅಂತ ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.